महिला मक्कल कल्याण इलाके सचिव तवरु जिले अंगनवाड़ी शाले कट्टड भाग्य इल्लदंतागिदे चिक्कोडी शैक्षणिक जिले वट्टु 468 अंगनवाड़ी केंद्र कार्यनिर्वहिसुत्तिद्दु अदरल्ली 130 अंगनवाड़ी केंद्र बाडिगे मनेगळे आधारवागिवे संबंधपट्ट अधिकारिगळु इत्त गमन हरिसबेकागिदे मक्कळ भविष्यद मोदलनेय शाले अंदरे अंगनवाड़ी केंद्रगळु ई अंगनवाड़ी केंद्रगळिंदलै मक्कळिगे प्राथमिक हंतदल्ली शिक्षण नीडलागुत्तिदे मात्र अंगनवाड़ी केंद्रगळिगे जागविल्ल कट्टड अनुमति इल्ल कट्टडगळिगे यारू कूड जाग नीडु ಹಲವಾರು ಸಮಸ್ಯೆಗಳು ಕಾಡುತ್ತಿವೆ ವಿಶೇಷ ಏನೆಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರ ತವರು ಜಿಲ್ಲೆಯಲ್ಲೇ ಅಂಗನವಾಡಿ ಶಾಲೆಗಳಿಗೆ ಕಟ್ಟಡ ಭಾಗ್ಯ ಇಲ್ಲದಂತಾಗಿದೆ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಒಟ್ಟು 468 ಅಂಗನವಾಡಿ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿದ್ದು ಅದರಲ್ಲಿ 130 ಅಂಗನವಾಡಿ ಕೇಂದ್ರಗಳಿಗೆ ಬಾಡಿಗೆ ಮನೆಗಳೇ ಆಧಾರವಾಗಿವೆ 468 ಅಂಗನವಾಡಿ ಕೇಂದ್ರಗಳ ಪೈಕಿ 238 ಕೇಂದ್ರಗಳು ಮಾತ್ರ ಸ್ವಂತ ಕಟ್ಟಡಗಳಲ್ಲಿವೆ ಜೊತೆಗೆ 25 ಅಂಗನವಾಡಿ ಕೇಂದ್ರಗಳು ಪಂಚಾಯಿತಿ ಜಾಗದಲ್ಲಿ 30 ಸಮುದಾಯಗಳಲ್ಲಿ 1 ಯುವಕ ಮಂಡಲದ ಜಾಗದಲ್ಲಿ 2 ಮಹಿಳಾ ಮಂಡಲದ ಜಾಗದಲ್ಲಿ ಹಾಗೂ 42 ಕೇಂದ್ರಗಳು ಸರ್ಕಾರಿ ಶಾಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿವೆ ಹಾಗೂ ಉಳಿದ 130 ಅಂಗನವಾಡಿ ಕೇಂದ್ರಗಳು ಬಾಡಿಗೆ ಮನೆಯಲ್ಲಿವೆ ಚಿಕ್ಕ ಮಕ್ಕಳ ಭವಿಷ್ಯ ನಿರ್ಧರಿಸುವ ಈ ಅಂಗನವಾಡಿ ಕೇಂದ್ರಗಳಿಗೆ ಅನೇಕ ಸಮಸ್ಯೆಗಳಿವೆ ಬೋರ್ಗಾಂವ್ ಪಟ್ಟಣದಲ್ಲೂ ಕೂಡ ಇದೇ ಸ್ಥಿತಿ ನಿರ್ಮಾಣವಾಗಿದೆ ಪಟ್ಟಣದಲ್ಲಿ 18 ಅಂಗನವಾಡಿ ಕೇಂದ್ರಗಳಿವೆ 2 ಮಾತ್ರ ಸ್ವಂತ ಕಟ್ಟಡದ ಉಳಿದ 16 ಅಂಗನವಾಡಿ ಕೇಂದ್ರಗಳು ಬಾಡಿಗೆ ಮನೆಯಲ್ಲಿನೇ ಕಾರ್ಯನಿರ್ವಹಿಸುತ್ತಿವೆ 2013 ರಲ್ಲಿ ಹೊಸ ಅಂಗನವಾಡಿ ಕಟ್ಟಡಕ್ಕೆ 7 ಲಕ್ಷ ರೂಪಾಯಿ ಅನುದಾನ ಮಂಜೂರಾಗಿತ್ತು ಆದರೆ ಕಾಮಗಾರಿ ಮಾತ್ರ ಅರ್ಧಕ್ಕೆ ನಿಂತಿದೆ ಕಳೆದ 7 ವರ್ಷಗಳಿಂದ ಇದುವರೆಗೂ ಯಾವ ಅಧಿಕಾರಿ ಕೂಡ ಗಮನಹರಿಸದೆ ಇರುವುದು ಎಲ್ಲರಿಗೂ ಬೇಸರ ತಂದಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯನ್ನ ರಾಜ್ಯದಲ್ಲಿ ಮಾದರಿಯನ್ನಾಗಿ ಮಾಡುವ ಗುರಿ ಹೊಂದಿರುವ ಸಚಿವೆ ಶಶಿಕಲಾ ಜೊಲ್ಲೆ ಇವರು ಗಡಿ ಭಾಗದಲ್ಲಿನ ಅಂಗನವಾಡಿ ಕೇಂದ್ರಗಳಲ್ಲಿ ವಿವಿಧ ಸೌಲಭ್ಯಗಳನ್ನು ಪೂರೈಸುವ ಬೇಡಿಕೆಯಾಗಿದೆ ಈ ಬಗ್ಗೆ ಮಾಹಿತಿ ನೀಡಿರುವ ತಾಲೂಕು ಅಧಿಕಾರಿ ಶ್ರೀಮತಿ ಡಿಬಿ ಸುಮಿತ್ರಾ ಇವರು ಜಾಗದ ಕೊರತೆಯಿಂದ ಹೊಸ ಅಂಗನವಾಡಿ ಕಟ್ಟಡಗಳನ್ನು ನಿರ್ಮಿಸಲು ಅಡಚಣೆಯಾಗುತ್ತಿದೆ ಗ್ರಾಮ ಪಂಚಾಯಿತಿ ಹಾಗೂ ಪಟ್ಟಣ ಪಂಚಾಯಿತಿಯವರು ಜಾಗ ಕಲ್ಪಿಸಿಕೊಟ್ರೆ ಅಥವಾ ಯಾರಾದರೂ ಜಮೀನನ್ನು ದಾನವಾಗಿ ನೀಡಿದ್ರೆ ಶೀಘ್ರವೇ ಹೊಸ ಅಂಗನವಾಡಿ ಕಟ್ಟಡಗಳನ್ನು ನಿರ್ಮಿಸಬಹುದು ಕಟ್ಟಡಗಳ ಸಮಸ್ಯೆಯ ಬಗ್ಗೆ ಸಚಿವರಿಗೆ ಮಾಹಿತಿ ನೀಡಿದ್ದು ಸಮಸ್ಯೆಗೆ ಸ್ಪಂದಿಸಿ ಎಲ್ಲರಿಗೆ ಅನುಕೂಲ ಮಾಡಿಕೊಡಲಾಗುವುದೆಂಬ ಭರವಸೆ ನೀಡುವುದಾಗಿ ಹೇಳಿದರು ಪಟ್ಟಣ ಪಂಚಾಯಿತಿ ಸದಸ್ಯ ಮಾನಿಕ್ ಕುಂಬಾರ್ ಅವರು ಮಾತನಾಡಿ ಪಟ್ಟಣದಲ್ಲಿನ ಅಂಗನವಾಡಿಗಳಲ್ಲಿ ಅನೇಕ ಸಮಸ್ಯೆಗಳಿದ್ದು ಸಮಸ್ಯೆ ನಿವಾರಣೆಯ ಕಡೆ ಅಧಿಕಾರಿಗಳು ಗಮನ ಹರಿಸಬೇಕು ಕಳೆದ 7 ವರ್ಷಗಳಿಂದ ಇಲ್ಲಿನ ಕುಂಬಾರ್ ಬಡಾವಣೆ ಅಂಗನವಾಡಿ ಕಟ್ಟಡದ ದುಸ್ಥಿತಿಯಲ್ಲಿದೆ ಕಟ್ಟಡ ಅರ್ಧಕ್ಕೆ ನಿಂತಿರುವುದು ಎಲ್ಲರಿಗೂ ಬೇಸರ ಉಂಟು ಮಾಡಿದ್ದು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಕೂಡಲೇ ಗಮನ ಹರಿಸಿ ಮಕ್ಕಳ ಶಿಕ್ಷಣಕ್ಕೆ ಅನುಕೂಲ ಮಾಡಿಕೊಡಬೇಕೆಂದು ಕೇಳಿಕೊಂಡಿದ್ದಾರೆ नव्याण्णव नंबरच्या अंगणवाडीचं काम 2013 जिल्हा पंचायतमार्फत त्याला निधी उत्पन्न झाली होती परंतु निधी कमी पडल्याने ते कॉन्ट्रॅक्टर हे अंगणवाडी अर्धवट स्थितीत सोडून गेलेले आहेत या अंगणवाडीच्या एरियामध्ये 35 लहान मुलं अंगणवाडीमध्ये शिकत आहेत 2013 पासून ही अंगणवाडी अर्धवट स्थितीमध्ये आहे आणि एकूणच या बोरगाव पट्टण पंचायतीच्या एरियामध्ये 18 अंगणवाडी येतात त्यात 2 अंगणवाडी सोमालिक म्हणजे गव्हर्नमेंटच्या हद्दीत असून नाही तर इतर देवळाच्या माध्यमातून 2 अंगणवाडी मंजूर झाल्यात ಇನ್ನಾದರೂ ಸಂಬಂಧಿಸಿದ ಇಲಾಖೆಯವರು ಅಂಗನವಾಡಿ ಕೇಂದ್ರಗಳಿಗೆ ಇರುವ ಅನೇಕ ಸಮಸ್ಯೆಗಳನ್ನು ನಿವಾರಿಸಬೇಕಿದೆ ಪ್ರತಿನಿಧಿ ಸುಯೋಗ್ ಕಿಲ್ಲೆದಾರ್ ಸತ್ಯಂ ಟಿವಿ ಬೋರ್ಗಾಂವ್ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನು ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ